ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ಸರ್ಕಾರಿ ನೌಕರಿಗೆ ಇನ್ಫ್ಯಾಕ್ಟ್ ಒಬ್ಬ ಎನ್ ಪಿ ಎಸ್ ನೌಕರನ ಮನದಾಳದ ಮಾತು ಅಂತ ಹೇಳ್ಬೋದು ಸೊ ಇಲ್ಲಿ ಒಬ್ಬ ಸರ್ಕಾರಿ ನೌಕರ ತನ್ನ ಒಂದು ಮನದಾಳದ ಮಾತು ತಾವು ರಿಟೈರ್ಡ್ ಆದಮೇಲೆ ಎಂಥ ಪರಿಸ್ಥಿತಿ ಅವರಿಗೆ ಬಂದಿದೆ ಜೀವನದಲ್ಲಿ ಎಂಥ ಕಷ್ಟ ಬರುತ್ತದೆ ಅಂತ ಈ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿರುವಂಥ ಒಬ್ಬ ಸರ್ಕಾರಿ ನೌಕರ ಸೊ ಇವರ ಒಂದು ಲೈಫನ್ನು ಇಲ್ಲಿ ಒಂದು ಪತ್ರದ ಮುಖಾಂತರ ಎನ್ ಪಿ ಎಸ್ ನೌಕರರ ಒಂದು ಸಂಘದ ಅಧ್ಯಕ್ಷರಿಗೆ ಶಾಂತಾರಾಮ್ ಅವರಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಸೊ ಈ ಒಂದು ಪತ್ರದಲ್ಲಿರುವಂಥದ್ದು ಇಷ್ಟೇ ಒಬ್ಬ ನೌಕರ ಅಂದರೆ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನಿವೃತ್ತಿ ಹೊಂದಿರುವಂಥ ಎನ್ ಪಿ ಎಸ್ ನೌಕರನ ಎಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಈ ಒಂದು ಪತ್ರದಲ್ಲಿ ಅವರು ತೋರಿಸಿದ್ದಾರೆ ಸೊ ಎಷ್ಟು ಪರಿಸ್ಥಿತಿ ಭೀಕರವಾಗಿದೆ ಈ ಒಂದು ಎನ್ ಪಿ ಎಸ್ ಅನ್ನೋ ಒಂದು ಕ್ಯಾನ್ಸರ್ ಅಂತ ರೋಗದಿಂದ ಯಾವ ರೀತಿ ನಿವೃತ್ತರಾದ ಮೇಲೆ ನೌಕರರು ಬಳಲುತ್ತಿದ್ದಾರೆ ಅಂತ ಇವತ್ತಿನ ಒಂದು ಪತ್ರದಲ್ಲಿ ನಾವು ನೋಡೋಣ ಸೊ ಇದು ನಿಜವಾಗಲೂ ತುಂಬ ಸೀರಿಯಸ್ ಆಗಿರುವಂಥ ಮ್ಯಾಟ್ರು ಏನಕ್ಕಂದರೆ ಇನ್ನೂ ತುಂಬ ಜನ ನೌಕರರಿಗೆ ಎನ್ ಪಿ ಎಸ್ ಅಂದರೆ ತುಂಬಾ ಹಗುರವಾಗಿ ಕನ್ಸಿಡರ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ತುಂಬ ಜಾಸ್ತಿ ಸಂಬಳ ಬರುತ್ತೆ ತುಂಬ ಜಾಸ್ತಿ ಪಿಂಚಣಿ ಬರುತ್ತದೆ ಅಂತ ಭಾವಿಸಿದ್ದಾರೆ ಬಟ್ ರಿಯಾಲಿಟಿ ಹಾಗಲ್ಲ ರಿಯಾಲಿಟಿ ಈ ಪತ್ರದಲ್ಲಿದೆ ಸೊ ಇದು ಗ್ರೌಂಡಲ್ಲಿ ಯಾರಿಗೆ ನೋವಾಗಿದೆ ಅವರು ಬರೆದಿರುವಂಥ ಪತ್ರ ಸೊ ಇಂಥ ಪತ್ರಗಳು ತುಂಬಾ ರೇರ್ ಸಿಗುವಂಥದ್ದು ಮತ್ತೆ ತಮ್ಮ ಒಂದು ಅನಿಸಿಕೆಗಳನ್ನ ತಮ್ಮ ಒಂದು ನೋವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿರುವಂಥ ಸಿಸಿಲಿಯಾ ಎಸ್ ಅವರಿಗೆ ತುಂಬ ಹೃದಯದಿಂದ ನಾವು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ಏನಕ್ಕಂದರೆ ಇವರ ಈ ಒಂದು ಪತ್ರದಿಂದ ತುಂಬ ಸರ್ಕಾರಿ ನೌಕರರಿಗೆ ಇಲ್ಲಿ ಕಣ್ಣುಗಳು ತೆರೆಯುವಂಥ ಒಂದು ಅವಕಾಶ ಸಿಗಲಿದೆ ಏನಕ್ಕೆಂದರೆ ಇವಾಗಲೇ ನೀವು ಕಣ್ ತೆರಲಿಲ್ಲ ಅಂದರೆ ಈ ಒಂದು ಸರ್ಕಾರಿ ನೌಕರಿ ಏನು ಪತ್ರ ಬರೆದಿದ್ದಾರೆ ಇವಾಗ ಇವ್ರ ಥರ ನಿಮಗೂ ಕೂಡ ಕೆಟ್ಟದಾಗಿರುವಂಥ ಒಂದು ಸಮಯ ಬರುತ್ತೆ ಅದು ನಿವೃತ್ತರಾದ ಮೇಲೆ ಸೊ ನೀವು ಸರ್ಕಾರಿ ನೌಕರರು ಕಷ್ಟಪಟ್ಟು ಓದಿ ನಾವು ನೌಕರಿಯನ್ನು ಪಡಿತೀವಿ ಸೊ ಅದಾದ ಮೇಲೆ ಸ್ವಾವಲಂಬಿಯಾಗಿ ಸರ್ಕಾರದ ಸೇವೆಯನ್ನು ಮಾಡುತ್ತಾ ನಮ್ಮ ಒಂದು ಜೀವನವನ್ನು ಸಾಗಿಸ್ತೀವಿ ಬಟ್ ಯಾವಾಗ ನಿವೃತ್ತಿ ಅಂತ ಬರುತ್ತೆ ನಿವೃತ್ತರಾದ ಮೇಲೆ ದುಡ್ಡಿಲ್ಲ ಅಂದರೆ ಯಾರು ಕೇಳಲ್ಲ ಔಷಧಿಗೆ ದುಡ್ಡು ಬೇಕು ಮನೆ ಖರ್ಚಿಗೆ ದುಡ್ಡು ಬೇಕು ಮನೇಲಿ ಏನಾದರೂ ಉಡುಗೆ ತೊಡುಗೆ ಎಲ್ಲದಕ್ಕೂ ದುಡ್ಡು ಬೇಕು ಸೊ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಬೇಕು ಇದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ಕೇಳಬೇಕಾಗಿರುವಂಥದ್ದು ಅಲ್ಲ ಸೊ ದುಡ್ಡು ಇಲ್ಲದೆ ಯಾವುದೂ ನಡೆಯೋದಿಲ್ಲ ಸೊ ಹಾಗಾಗಿ ಒಂದು ವೇತನ ಎಷ್ಟು ಬರಬೇಕು ಅದರ ಓ ಪಿ ಎಸ್ನಲ್ಲಿ ಕರೆಕ್ಟಾಗಿತ್ತು ಫಿಫ್ಟಿ ಪರ್ಸೆಂಟ್ ಅದಾದಮೇಲೆ ಫ್ಯಾಮಿಲಿ ಪರ್ಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಬರ್ತಾಯಿತ್ತು ದಟ್ಸ್ ಫೈನ್ ಬಟ್ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಫೈನಲ್ ಸಂಬಳವನ್ನು ಪಡೆದಿರುವಂಥ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿರುವಂಥ ಸಿಸಿಲಿಯಾ ಅವರಿಗೆ ಎನ್ ಪಿ ಎಸ್ ಯೋಜನೆಯಡಿಯಲ್ಲಿ ತಾವು ನಿವೃತ್ತರಾದ ಮೇಲೆ ಇವಾಗ ತಿಂಗಳಿಗೆ ಎಷ್ಟು ಹಣ ಬರ್ತಿದೆ ಅಂದರೆ ನೀವು ಅದನ್ನು ಕೇಳಿದ್ರೆ ಆಶ್ಚರ್ಯ ಚಕಿತರಾಗ್ತೀರಾ ಸೊ ಲಿಟ್ರಲ್ಲಿ ನೀವು ದಂಗಾಗುವುದು ಖಚಿತ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಇದರಿಂದ ನಿಮಗೂ ಕೂಡ ಅಪ್ಕಮಿಂಗ್ ಡೇಸಲ್ಲಿ ನೀವು ನಿವೃತ್ತರಾದ ಮೇಲೆ ಇದೇ ಪರಿಸ್ಥಿತಿ ಬರುವಂಥದ್ದು ಸೊ ಅದಕ್ಕಾಗಿಯೇ ಶಾಂತಾರಾಮ್ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಅವಧಿ ಹೋರಾಟ ನಡೀತಾ ಇದೆ ಎನ್ ಪಿ ಅನ್ನು ತೆಗಿಬೇಕು ಒ ಪಿ ಎಸ್ ಅನ್ನು ವಾಪಸ್ ಮರುಜಾರಿ ಮಾಡಬೇಕು ಎರಡು ಸಾವಿರದ ಆರರ ನಂತರ ಯಾರೆಲ್ಲ ಅಪಾಯಿಂಟ್ ಆಗಿದ್ದಾರೆ ಸರ್ಕಾರಿ ನೌಕರು ಅವರಿಗೆಲ್ಲರೂ ಕೂಡ ಒ ಪಿ ಎಸ್ ನೀಡಬೇಕು ಅವರ ಒಂದು ನಿವೃತ್ತ ಜೀವನ ಪ್ರಾಮಾಣಿಕರಾಗಿ ಸ್ವಾವಲಂಬಿಯಾಗಿ ತಮ್ಮ ಒಂದು ರೆಸ್ಪೆಕ್ಟ್ ಕಳೆದುಕೊಳ್ಳದಂತೆ ನಡೆಸಬೇಕು ಅಂದರೆ ಓ ಪಿ ಎಸ್ ನಮಗೆ ನೀಡಲೇಬೇಕು ಅಂತ ಅವರು ಪನ ಹಿಡಿದು ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಿದ್ದಾರೆ ಸೊ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದರೆ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡಿ ಮೊದಲು ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕಷ್ಟ ಆಗುತ್ತೆ ಈ ಒಂದು ಎನ್ ಪಿ ಎಸ್ ಅಂತ ಒಂದು ನೆನಪಲ್ಲಿರಲಿ ಎಲ್ಲ ಸರ್ಕಾರಿ ನೌಕರರೇ ಇಷ್ಟು ಎನ್ ಪಿ ಎಸ್ ಚೆನ್ನಾಗಿದ್ರೆ ಇಷ್ಟು ಜಾಸ್ತಿ ದುಡ್ಡು ಬರ್ತಾ ಇದ್ರೆ ಸರ್ಕಾರದ ನಿಲುವು ಏನಂದರೆ ಎನ್ ಪಿ ಎಸ್ ಯೋಜನೆಯಡಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಹಣ ಹೂಡಿಕೆಯಾಗಿರೋದರಿಂದ ನಿಮಗೆ ಎಷ್ಟು ಪಿಂಚಣಿ ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿನೇ ಎನ್ ಪಿ ಎಸ್ ಅಡಿಯಲ್ಲಿ ಪಿಂಚಣಿ ಸಿಗುತ್ತೆ ನಿಮಗೆ ಲಾಭ ಇದೆ ಅಂತ ಹೇಳ್ತಾರೆ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗ್ತಾ ಇದ್ರೆ ಎಮ್ ಎಲ್ ಎಂ ಪಿ ಶಾಸಕರಿಗೆ ಏನಕ್ಕೆ ಒ ಪಿ ಎಸ್ ಇದೆ ಅವರಿಗೆ ಮೂರು ಮೂರು ಪೆನ್ಷನ್ ಬರುತ್ತೆ ರಾಜ್ಯಸಭೆ ಲೋಕಸಭೆ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ರೆ ಮೂರು ಮೂರು ಪೆನ್ಷನ್ ಪಡೆದಿರುವಂಥ ಒಂದು ಉಲ್ಲೇಖಗಳು ವಿತ್ ಪ್ರೂಫ್ ನಾವು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀವಿ ಅಷ್ಟೇ ಚೆನ್ನಾಗಿರುವಂಥ ಯೋಜನೆಯಾಗಿದ್ದರೆ ಪಾಲಿಟಿಷಿಯನ್ಸ್ಗಳು ಬಿಡ್ತಾ ಇದ್ರ ಶಾಸಕರು ಬಿಡ್ತಾ ಇದ್ದರ ಮೊದಲು ಅವರೇ ಅಪ್ಲೈ ಮಾಡ್ಕೊಳ್ತಾ ಇದ್ರು ಬಟ್ ನೆನಪಿರಲಿ ನಮ್ಮ ಒಂದು ರಾಜ್ಯದಲ್ಲಿ ಶಾಸಕರಿಗೆ ಎನ್ ಪಿ ಎಸ್ ಅಪ್ಲೈ ಆಗೋದಿಲ್ಲ ಓ ಪಿ ಎಸ್ ಅಪ್ಲೈ ಆಗುತ್ತೆ ಅವರು ಐದು ವರ್ಷ ಕೆಲಸ ಮಾಡಿದರೂ ಕೂಡ ಸಾಯುವವರೆಗೂ ಪಿಂಚಣಿಯನ್ನು ಪಡಿತಾರೆ ಬಟ್ ನಾವು ಐವತ್ತು ವರ್ಷ ಕೆಲಸ ಮಾಡಿದರೂ ಕೂಡ ನಮಗೆ ಒಂದು ರೂಪಾಯಿ ಪಿಂಚಣಿ ಸರ್ಕಾರದ ಕಡೆಯಿಂದ ಬರೋದಿಲ್ಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಾದ ಹಣದಿಂದ ಅಲ್ಪ ಸ್ವಲ್ಪ ಬಡ್ಡಿ ಹಣದಲ್ಲಿ ನಾವು ನಮ್ಮ ಒಂದು ಜೀವನ ಸಾಗಿಸುವಂತೆ ಆಗ್ತಿದೆ ಸೊ ಇದೆಲ್ಲವೂ ತಡೆಗಟ್ಟಬೇಕಂದ್ರೆ ನಮ್ಮ ಒಂದು ಹಕ್ಕಿನ ಹೋರಾಟ ನಾವು ಮಾಡಲೇಬೇಕು ಏನಕ್ಕಂದರೆ ಒಂದು ಮಗು ಕೂಡ ಅಳದೆ ಹೋದರೆ ಆ ಒಂದು ಮಗುವಿಗೆ ತಾಯಿ ಹಾಲು ಕೊಡಿಸೋದಿಲ್ಲ ಸೊ ಹಾಗಾಗಿ ನಾವು ಎಲ್ಲಿವರೆಗೂ ಹೋರಾಟ ಮಾಡೋದಿಲ್ಲ ನಮಗೆ ಅಲ್ಲಿವರೆಗೂ ನಮ್ಮ ಒಂದು ಹಕ್ಕಿನ ಹಣ ನಮ್ಮ ಒಂದು ಹಕ್ಕಿನ ಓ ಪಿ ಎಸ್ ಸಿಗೋದಿಲ್ಲ ಸೊ ಇದು ನಾವು ಮತ್ತೆ ವಿಡಿಯೋಸ್ ಡಿಸ್ಕಸ್ ಮಾಡೋಣ ಇದರ ಬಗ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ನಾವು ಕೊಡ್ತಾ ಇದೀವಿ ಸೊ ಆಲ್ರೆಡಿ ಹೋರಾಟ ಸ್ಟಾರ್ಟ್ ಆಗಿದೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ ಅಷ್ಟೇ ಸೊ ನಾವು ಇದರಲ್ಲಿ ಖಂಡಿತವಾಗೂ ಜಯಶಾಲಿ ಆಗೋಣ ಸೊ ಇವತ್ತಿನ ವಿಡಿಯೋನ ಇಲ್ಲಿ ನಾವು ಇವತ್ತಿನ ಪತ್ರವನ್ನು ನೋಡೋಣ ಬೇಸಿಕಲಿ ತುಂಬಾ ಮನ ಕಲಕುವಂತ ಒಂದು ಪತ್ರ ಬರೆದಿದ್ದಾರೆ ದಯವಿಟ್ಟು ಎಲ್ಲರೂ ನೋಡಿ ಎನ್ ಪಿ ಎಸ್ ಸಂಘ ಅಧ್ಯಕ್ಷರಿಗೆ ಸೊ ಇದು ಬರೆದಿರುವಂತದ್ದು ಎನ್ ಪಿ ಎಸ್ ಸಂಘದ ಒಂದು ಅಧ್ಯಕ್ಷರಿಗೆ ಸರ್ ಶಾಂತಾರಾಮ್ ಅವರಿಗೆ ಬರೆದಿರುವಂಥ ಪತ್ರ ಸೊ ಸರ್ ಅಂತ ಬರೆದಿದ್ದಾರೆ ಸೊ ಮೇಲೆ ಇವರು ಹೆಸರು ಇಲ್ಲಿ ಬರೆದಿರುವಂಥದ್ದು ಸಿಸಿಲಿಯಾ ಎಸ್ ಆದ ನಾನು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ವೃತ್ತಿ ಶಿಕ್ಷಣ ಜೆ ಓ ಸಿ ಇಲಾಖೆಯಲ್ಲಿ ಉಪನ್ಯಾಸಕಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿದೆ ಆಗ ನನ್ನ ವೇತನ ಏಳ್ನೂರ ನಲವತ್ತು ನೋಡಿ ಅವರು ಸೇರಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅವಾಗ ಸ್ಟಾರ್ಟಿಂಗ್ ಸ್ಯಾಲ್ರಿ ಅವರಿಗೆ ಸಿಕ್ಕಿರುವಂಥದ್ದು ಏಳ್ನೂರ ನಲ್ವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಸೊ ಇದು ಪಾರ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಪಾರ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಇತ್ತು ಆದರೆ ಫುಲ್ ಟೈಮ್ ಡ್ಯೂಟಿ ಇಲ್ಲಿ ಇದ್ದರು ದಟ್ಸ್ ಫೈನ್ ಪಾರ್ಟ್ ಟೈಮ್ ಆಗಿ ಕೆಲಸ ಸೇರಿಸಿದ್ರು ಕೂಡ ಫುಲ್ ಟೈಮ್ ಡ್ಯೂಟಿ ಮಾಡಿಸಿದ್ದಾರೆ ದಟ್ಸ್ ಓಕೆ ಡ್ಯೂಟಿ ಮಾಡೋಕ್ಕೆ ಇವರು ಸದ್ಯ ರೆಡಿ ಇದ್ದರು ಸೊ ಡ್ಯೂಟಿ ಮಾಡಿದ್ದಾರೆ ಓಕೆ ಹಾಗೂ ಎಂಟು ತಿಂಗಳು ಮಾತ್ರ ವೇತನ ನೋಡಿ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಿರುತ್ತೆ ಆದರೆ ಸರ್ಕಾರಿ ನೌಕರಿಗೆ ಇಲ್ಲಿ ಇವರಿಗೆ ಎಂಟು ತಿಂಗಳು ಮಾತ್ರ ವೇತನ ಉಳಿದಿರುವಂಥ ನಾಲ್ಕು ತಿಂಗಳು ಯಾವುದೇ ರೀತಿಯಂಥ ವೇತನ ಕೊಡ್ತಾ ಇರಲಿಲ್ಲ ಅದು ಕೂಡ ಓಕೆ ಅಲ್ಲಿಯೂ ಕೂಡ ಇಟ್ಸ್ ಓಕೆ ಸರ್ಕಾರದ ಕಡೆಯಿಂದ ಅಷ್ಟು ಆಗಿಲ್ಲ ಅಂದರೆ ಪರವಾಗಿಲ್ಲ ಓಕೆ ನಂತರದ ವರ್ಷಗಳಲ್ಲಿ ಇದೇ ಕೆಲಸದಲ್ಲಿ ಮುಂದುವರೆದು ನಾನು ಎರಡು ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡ ವೇತನ ಎರಡು ಸಾವಿರದ ಏಳ್ನೂರ ನಲವತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಏಳ್ನೂರ ನಲ್ವತ್ತು ರೂಪಾಯಿ ಸಿಗ್ತಾ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಏಳ್ನೂರ ನಲ್ವತ್ತು ಅಂದರೆ ಜಸ್ಟ್ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಇಲ್ಲಿವರೆಗೂ ಎಷ್ಟು ಟೈಮ್ ಇದೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೇಳು ಈ ಕಡೆ ಮೂರು ವರ್ಷ ಈ ಕಡೆ ಇಪ್ಪತ್ತು ವರ್ಷ ಈ ಕಡೆ ಎರಡು ವರ್ಷ ಓಕೆ ಹದಿಮೂರು ಹದಿಮೂರು ಪ್ಲಸ್ ಮೂರು ಹದಿಮೂರು ಹದಿನಾರು ವರ್ಷ ಓಕೆ ಹದಿನಾರು ಹದಿನೇಳು ವರ್ಷದಲ್ಲಿ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಇನ್ಕ್ರಿಮೆಂಟ್ ಸಿಕ್ಕಿದೆ ಇವರಿಗೆ ಸೊ ಈ ಒಂದು ಡಿಫ್ರೆನ್ಸ್ ನೋಡಿ ಹತ್ತು ವರ್ಷದಲ್ಲಿ ಅಂದರೆ ರಫಾಗಿ ನೀವು ಹಿಡಿಯೋದಾದರೆ ಹತ್ತು ವರ್ಷದಲ್ಲಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಣದುಬ್ಬರ ಎಷ್ಟು ಜಾಸ್ತಿ ಆಗುತ್ತೆ ಬಟ್ ಸ್ಯಾಲ್ರಿ ಮಾತ್ರ ಇಷ್ಟು ಕಡಿಮೆ ಜಾಸ್ತಿ ಆಗಿದೆ ಆಲ್ ರೈಟ್ ಅದು ಕೂಡ ಇರಲಿ ಅದನ್ನು ಕೂಡ ನಾವು ಸಹಿಸಿಕೊಳ್ಳೋಣ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಇದು ನಾನು ಜೆ ಒ ಸಿಯಲ್ಲಿ ತೆಗೆದುಕೊಂಡ ಕೊನೆಯ ಸಂಬಳ ಅಂತ ಹೇಳ್ತಿದ್ದಾರೆ ಸೊ ಇದು ಜೆ ಸಿಯಲ್ಲಿ ಪಡೆದುಕೊಂಡಿರುವಂಥ ಒಂದು ಕೊನೆಯ ಸಂಬಳ ಅವರದ್ದು ಸೊ ಅದಾದಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಈಗ ಬರೀತಾರೆ ನೋಡಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರವು ನಮ್ಮನ್ನು ಖಾಯಂಗೊಳಿಸಿ ಬೇರೆ ಬೇರೆ ಇಲಾಖೆಗೆ ನಿಯೋಜನೆಗೊಳಿಸಿತ್ತು ಆಗ ನನ್ನ ವಯಸ್ಸು ಐವತ್ತೊಂದು ಸೊ ಎರಡು ಸಾವಿರದ ಹದಿಮೂರರಲ್ಲಿ ಖಾಯಂ ಆಗ್ತಾರೆ ಇವರು ಅವಾಗ ಅವರೊಂದು ವಯಸ್ಸು ಐವತ್ತೊಂದು ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ನಾನು ಐ ಟಿ ಐ ಇಲಾಖೆಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದೇನೆ ಇಲ್ಲಿ ನನ್ನ ಕೊನೆಯ ಸಂಬಳ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸೊ ರಫ್ಲಿ ನೀವು ಕನ್ಸಿಡರ್ ಮಾಡುವಂಥದ್ದು ಐವತ್ತು ಸಾವಿರ ಇವರ ಒಂದು ಕೊನೆಯ ಸಂಬಳ ಅಂತ ಅಂದ್ಕೊಳ್ಳಿ ಸೊ ಇವರಿಗೆ ಕೊನೆಯದಾಗಿ ತಮ್ಮ ಬೇಸಿಕ್ ಪೇ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿ ಪಡೆದಿದ್ದಾರೆ ಕೊನೆಯ ಸಂಬಳ ಸೊ ಇದರ ಅರ್ಥ ಇವರು ಫಿಫ್ಟಿ ಪರ್ಸೆಂಟ್ ಓ ಪಿ ಎಸ್ನ ಅಡಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಪಿಂಚಣಿ ಪಡಿತಾ ಇದ್ರೂ ಕೂಡ ಇವರಿಗೆ ಮಂತ್ಲಿ ಪಿಂಚಣಿ ಎಷ್ಟು ಬರಬೇಕಾಗಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಇವರಿಗೆ ಪಿಂಚಣಿ ಇತ್ತು ಓ ಪಿ ಎಸ್ ಇದ್ದರೆ ಏನಕ್ಕಂದರೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಸಿಗುತ್ತದೆ ಮೂವತ್ತು ಪರ್ಸೆಂಟ್ ಫ್ಯಾಮಿಲಿ ಪೆನ್ಷನ್ ಸಿಗುತ್ತದೆ ಸರ್ಕಾರಿ ನೌಕರರು ಮೃತರಾದರೆ ಅವರ ಒಂದು ಕುಟುಂಬಕ್ಕೆ ಮೂವತ್ತು ಪರ್ಸೆಂಟ್ ಅಮೌಂಟನ್ನು ನೀಡಲಾಗುತ್ತೆ ಎಷ್ಟು ಅವರು ಫೈನಲ್ ಪೇಮೆಂಟ್ ಪಡೆದಿದ್ದಾರೆ ಅದರ ಒಂದು ಮೂವತ್ತು ಪರ್ಸೆಂಟ್ ಸಿಗುತ್ತೆ ನೀವೇನಾದರೂ ರಿಟೈರ್ಡ್ ಆದರೆ ನಿಮಗೊಂದು ಫೈನಲ್ ಪೇಮೆಂಟ್ ಎಷ್ಟಿದೆ ಅದರ ಫಿಫ್ಟಿ ಪರ್ಸೆಂಟ್ ಸಿಗುತ್ತದೆ ಸೊ ಹಾಗಾಗಿ ಇವರೊಂದು ಫೈನಲ್ ಪೇಮೆಂಟ್ ಐವತ್ತು ಸಾವಿರ ಇದೆ ನಾವು ಜಸ್ಟ್ ಐವತ್ತಂತನೇ ಕನ್ಸಿಡರ್ ಮಾಡೋಣ ಹಾಗಾದರೆ ಇವರಿಗೆ ಟ್ವೆಂಟಿ ಫೈವ್ ಕೆ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಪಿಂಚಣಿ ಬರಬೇಕಾಗಿತ್ತು ಓ ಪಿ ಎಸ್ನ ಅಡಿಯಲ್ಲಿ ಇವರು ಸೇರ್ಪಡೆಯಾಗಿದ್ದಾರೆ ಒ ಪಿ ಎಸ್ ಜಾರಿ ಆಗಿದ್ದರೆ ಬಟ್ ಇವಾಗ ನಡೀತಾ ಇರುವಂಥದ್ದು ಏನು ನೋಡಿ ಈಗ ನಾನು ಎನ್ ಪಿ ಎಸ್ನಿಂದ ಸಿಗೋ ನಿವೃತ್ತಿ ವೇತನ ಎರಡು ಸಾವಿರ ರೂಪಾಯಿ ಓ ಮೈ ಗಾಡ್ ನೋಡಿದ್ದೀರಾ ಎರಡು ಸಾವಿರ ರೂಪಾಯಿ ಬರೀ ಎರಡು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗಬೇಕಾಗಿರುವಂಥ ಪಿಂಚಣಿ ಬರೀ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಎಷ್ಟು ಪಟ್ಟು ಕಡಿಮೆ ಇದೆ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಆಗೋಲ್ಲ ಹಂಡ್ರೆಡಲ್ಲಿ ಒನ್ ಪರ್ಸೆಂಟ್ ಕೂಡ ಇದು ಸಿಗ್ತಾ ಇಲ್ಲ ಅಂತ ಅರ್ಥ ಇಪ್ಪತ್ತೈದು ಸಾವಿರ ಸಿಗಬೇಕಾಗಿತ್ತು ಬರೀ ಎರಡು ಸಾವಿರ ಸಿಗ್ತಾ ಇದೆ ಇದು ಎನ್ ಪಿ ಎಸ್ನ ಕರಾಳ ಸತ್ಯ ಇದಕ್ಕಾಗಿಯೇ ಸರ್ಕಾರಿ ನೌಕರರು ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಇದಕ್ಕಾಗಿಯೇ ಶಾಸಕರು ತಮಗೆ ಓ ಪಿ ಎಸ್ ಇಟ್ಕೊಂಡಿದ್ದಾರೆ ಸರ್ಕಾರಿ ನೌಕರಿಗೆ ಎನ್ ಪಿ ಎಸ್ ಅನ್ನು ನೀಡಿದ್ದಾರೆ ಸೊ ಇದು ಸತ್ಯ ಐವತ್ತು ಸಾವಿರ ರೂಪಾಯಿ ಮಾಸಿಕ ವೇತನ ಪಡೀತಿರುವಂಥ ಒಂದು ಸರ್ಕಾರಿ ನೌಕರಿಗೆ ಬರೀ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ತಮ್ಮ ಒಂದು ನಿವೃತ್ತಿಯ ನಂತರ ಸೊ ಇದರರ್ಥ ಗ್ರೂಪ್ ಡಿ ಡಿಯಲ್ಲಿರುವಂಥ ಸರ್ಕಾರಿ ನೌಕರರ ಪರಿಸ್ಥಿತಿ ಏನಾಗ್ಬೋದು ಗ್ರೂಪ್ ಸಿ ಯಲ್ಲಿರುವಂಥವರ ಒಂದು ಪರಿಸ್ಥಿತಿ ಏನಾಗ್ಬೋದು ಒಂದು ಬೇಸಿಕ್ ಪೇ ಕಡಿಮೆ ಇರುವಂಥ ಸರ್ಕಾರಿ ನೌಕರು ಹದಿನೆಂಟು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬೇಸಿಕ್ ಪೇ ಪಡೀತಿರುವಂಥ ಒಂದು ಸರ್ಕಾರಿ ನೌಕರಿಗೆ ಮಾಸಿಕವಾಗಿ ತಿಂಗಳಿಗೆ ಐದು ನೂರು ರೂಪಾಯಿ ಆರುನೂರು ರೂಪಾಯಿ ಎನ್ ಪಿ ಎಸ್ನ ಅಡಿಯಲ್ಲಿ ಪಿಂಚಣಿ ಬಂದಿರುವಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ ಅದನ್ನು ನಾವು ನೋಡಿದ್ದೀವಿ ನಾವು ಅದನ್ನು ತೋರಿಸಿದ್ದೀವಿ ಕೂಡ ನಮ್ಮ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಸರ್ಕಾರಿ ನೌಕರರಿಗೆ ಬರೀ ಐದುನೂರು ರೂಪಾಯಿ ಸಿಕ್ಕಿದೆ ಒಬ್ಬ ಸಹಶಿಕ್ಷಕಿಯಾಗಿ ಕೆಲಸ ಮಾಡಿರುವಂಥ ಸರ್ಕಾರಿ ನೌಕರಿಗೆ ತಿಂಗಳಿಗೆ ಹದಿನೈದು ನೂರು ರೂಪಾಯಿ ಇವ್ರಿಗಿಂತ ಜಸ್ಟ್ ಐದುನೂರು ರೂಪಾಯಿ ಕಡಿಮೆ ಪಿಂಚಣಿ ಸಿಗ್ತಾ ಇದೆ ಎನ್ ಪಿ ಎಸ್ ಅಡಿಯಲ್ಲಿ ಸೊ ಇದು ಕರಾಳ ಸತ್ಯ ಎನ್ ಪಿ ಎಸ್ ಏನಕ್ಕೆ ಮಾರಕ ಅಂತ ಸೊ ಮುಂದೆ ಇವರು ಮನ ಕಲಕೋಂತ ಒಂದಿಷ್ಟು ಲೈನ್ ಬರೀತಾರೆ ದಯವಿಟ್ಟು ನೋಡಿ ಇವುಗಳನ್ನು ಈ ಎರಡು ಸಾವಿರದ ಐದುನೂರು ರೂಪಾಯಿಗಳಲ್ಲಿ ಯಾವುದಕ್ಕಾಗಿ ಎಂದು ತಿಳಿಯದೆ ನಾನು ಕಂಗಾಲಾಗಿದ್ದೇನೆ ಅಂತ ಹೇಳ್ತಾರೆ ನಿತ್ಯ ಆಹಾರಕ್ಕೂ ಈ ಒಂದು ಎರಡು ಸಾವಿರ ರೂಪಾಯಿ ಏನಕ್ಕೆ ಯೂಸ್ ಮಾಡಲಿ ಅಂತ ಕೇಳ್ತಿದ್ದಾರೆ ನಿತ್ಯ ಆಹಾರಕ್ಕಾಗಿ ಯೂಸ್ ಮಾಡಬೇಕಾ ನನ್ನ ಔಷಧಿಗಾಗಿ ಯೂಸ್ ಮಾಡಬೇಕಾ ಅತಿಥಿ ಸತ್ಕಾರಕ್ಕಾಗಿ ಯೂಸ್ ಮಾಡಬೇಕಾ ಮನೆ ಬಾಡಿಗೆಗಾಗಿ ಯೂಸ್ ಮಾಡಬೇಕಾ ಅಥವಾ ಚರ್ಚಿಗೆ ಹೋಗಿ ಬರಲು ಆಟೋ ಚಾರ್ಜಿನಗೋಸ್ಕರ ಇದನ್ನು ಯೂಸ್ ಮಾಡಲಿ ಅಂತ ನಿಜಕ್ಕೂ ಮನ ಕಲಕುವಂಥ ಒಂದಿಷ್ಟು ಲೈನ್ನ ಬರೆದಿದ್ದಾರೆ ಇವರು ಕೇಳ್ತಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಒಂದು ಸಿಲಿಂಡರ್ನ ಬೆಲೆ ಇವತ್ತು ಹನ್ನೆರಡು ನೂರು ರೂಪಾಯಿ ಮಾಡಿದ್ದೀರಾ ನೀವು ಕೊಡುತ್ತಿರುವಂಥ ಒಂದು ಪಿಂಚಣಿ ಎರಡು ಸಾವಿರ ರೂಪಾಯಿ ಒಂದು ಟ್ಯಾಬ್ಲೆಟ್ ಒಂದು ಔಷಧಿ ಒಂದು ಮೆಡಿಕಲ್ ವ್ಯವಸ್ಥೆ ಏನಾದರೂ ನಾವು ನೋಡಿದ್ರೆ ಅಟ್ಲೀಸ್ಟ್ ಸಾವಿರ ರೂಪಾಯಿ ಬೇಕಾಗುತ್ತದೆ ಒಂದು ಬಟ್ಟೆ ತೊಗೋಬೇಕಂದ್ರೂ ಕೂಡ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಸಾಲಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ತಿಂಗಳಿಗೆ ಬರೀ ಎರಡು ಸಾವಿರ ರೂಪಾಯಿ ನೀಡ್ತಾ ಇದ್ದೀರಾ ಇದರಿಂದ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಸೊ ಇದು ನಿಜಕ್ಕೂ ಮನ ಒಂದು ಸಂಗತಿ ಈ ಪರಿಸ್ಥಿತಿ ಎಲ್ಲರಿಗೂ ಕೂಡ ಬರುವಂಥದ್ದು ಇವರದಷ್ಟೇ ಅಲ್ಲ ಎನ್ ಪಿ ಎಸ್ನಿಂದ ನಿವೃತ್ತರಾಗುವಂಥ ಪ್ರತಿಯೊಂದು ಸರ್ಕಾರಿ ನೌಕರರ ಪರಿಸ್ಥಿತಿ ಇಂದಲ್ಲ ನಾಳೆ ಇದೇ ರೀತಿ ಆಗುತ್ತದೆ ಸೊ ಇದು ಕಟ್ಟಿಟ್ಟ ಬುತ್ತಿ ಇದನ್ನು ತಡೆಯೋವಾಗಿಲ್ಲ ಎಲ್ಲಿವರೆಗೂ ಓ ಪಿ ಎಸ್ ಜಾರಿ ಆಗೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ ನಮ್ಮ ಒಂದು ಭವಿಷ್ಯ ಕತ್ತಲಿನ ಕಡೆಗೆ ಹೋಗ್ತಾ ಇರುವಂಥದ್ದು ಸೊ ನೆಕ್ಸ್ಟ್ ದೇವರ ಹುಂಡಿಗೋ ಉಡುಗೆ ತೊಡುಗಿಗೋ ಅಂತ ಕೇಳ್ತಾ ಇದ್ದಾರೆ ಸ್ವಾವಲಂಬಿಯಾಗಿ ಜೀವನ ನಡೆಸಿದ ನನಗೆ ಈ ನಿವೃತ್ತಿ ವೇತನದಿಂದ ಎದೆಯಲ್ಲಿ ನಡುಕು ಉಂಟಾಗಿದೆ ಇನ್ನು ಮುಂದೆ ನನ್ನ ಜೀವನ ಹೇಗೆ ಸಾಗುವುದೆಂದು ಯೋಚಿಸಿ ಯೋಚಿಸಿ ರಾತ್ರಿಯೆಲ್ಲ ನಿದ್ರೆ ಇಲ್ಲದಂತಾಗಿ ಆರೋಗ್ಯ ಪೀಡಿತಳಾಗಿದ್ದೇನೆ ಅಂತ ತಮ್ಮ ಒಂದು ಅಳಲನ್ನು ಇಲ್ಲಿ ತೋರಿಕೊಂಡಿದ್ದಾರೆ ನನ್ನ ಮನದಾಳದ ದುಃಖವನ್ನು ತಮ್ಮಲ್ಲಿ ನಿವೇದಿಸುತ್ತಿದ್ದೇನೆ ಇತಿ ತಮ್ಮ ನೊಂದ ಸಹೋದರಿ ಸಿಸಿಲಿಯಸ್ ಅಂತ ಸೊ ಇದು ಬೇಸಿಕಲಿ ಒಬ್ಬ ಎನ್ ಪಿ ಎಸ್ ನೌಕರರು ಇಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಷಡಾಕ್ಷರಿ ಅವರು ಕೂಡ ಈ ಒಂದು ಪತ್ರವನ್ನು ನೋಡಬೇಕು ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಇದನ್ನ ನೀವು ಈ ಒಂದು ಹೋರಾಟಕ್ಕೆ ಇನ್ನೂ ನಿಮ್ಮ ಸಪೋರ್ಟ್ ಇಲ್ಲ ನಿಮ್ಮ ಒಂದು ಸಪೋರ್ಟ್ ತೋರಿಸಿಲ್ಲ ದಯವಿಟ್ಟು ನೀವು ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡೋದರಲ್ಲಿ ಎನ್ ಪಿ ಎಸ್ ಸಂಘದ ಜೊತೆ ಕೈ ಜೋಡಿಸಬೇಕು ಈ ರೀತಿಯಾಗಿ ನಾವು ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಿಮ್ಮನ್ನು ವಿನಂತಿಸಿಕೊಳ್ತಿದ್ದೇವೆ ಸೊ ಫೈನಲ್ ಆಗಿ ಹೇಳೋದಾದರೆ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ನಾವು ನಿವೃತ್ತರಾದರೆ ಯಾವುದಕ್ಕೂ ಹಣ ಸಾಲೋದಿಲ್ಲ ಐದುನೂರು ರೂಪಾಯಿ ಸಾವಿರ ರೂಪಾಯಿ ನಿಮಗೆ ಪಿಂಚಣಿ ಸಿಗುವಂಥ ಒಂದು ಪರಿಸ್ಥಿತಿ ಬರುತ್ತದೆ ಸೊ ಹಾಗಾಗಿ ನಮ್ಮ ಒಂದು ಹೋರಾಟ ಇವಾಗಲಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮುಂದೆ ಆದರೂ ಇನ್ನು ಮುಂದೆ ನಿವೃತ್ತರಾಗುವಂಥ ಸರ್ಕಾರಿ ನೌಕರರಿಗಾದರೂ ಹಳೆಯ ಪಿಂಚಣಿ ಯೋಜನೆಯಡಿಯಲ್ಲಿ ಸಂಬಳ ಸಿಕ್ಕರೆ ತಮ್ಮ ಒಂದು ಜೀವನವನ್ನು ರೆಸ್ಪೆಕ್ಟ್ಫುಲ್ಲಾಗಿ ತಮ್ಮ ಒಂದು ಕೊನೆಯ ದಿನಗಳನ್ನು ನಾವು ಕಳೆಯಬೋದು ಇಲ್ಲದಾದರೆ ನಮ್ಮ ಪರಿಸ್ಥಿತಿ ತುಂಬಾ ಭೀಕರವಾಗುವಂಥದ್ದು ಅದಕ್ಕೆ ಉದಾಹರಣೆಗಳಾಗು ಉದಾಹರಣೆಗಳು ಒಂದೊಂದಾಗಿ ಬರ್ತಾಯಿವೆ ನಮ್ಮ ಒಂದು ಕಣ್ಣ ಮುಂದೆನೇ ಈ ಒಂದು ಪತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಖಂಡಿತವಾಗೂ ಬೇಕು ಏನಕ್ಕಂದರೆ ಹೋರಾಟ ಅನ್ನೋದು ಒಬ್ಬರಿಂದ ಮಾಡುವಂಥ ಕೆಲಸ ಇಲ್ಲ ಸೊ ಈ ರೀತಿಯಂಥ ಪರಿಸ್ಥಿತಿಯನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂದರೆ ಒಗ್ಗಟ್ಟಾಗಿರಬೇಕು ಸೊ ಎಲ್ಲ ಸರ್ಕಾರಿ ನೌಕರು ಒಗ್ಗಟ್ಟಾಗಿ ಈ ಒಂದು ವ್ಯವಸ್ಥೆ ಏನು ಕೆಟ್ಟದಾಗಿರುವಂಥ ವ್ಯವಸ್ಥೆ ಇದೆ ಇದರ ವಿರುದ್ಧ ಹೋರಾಡಬೇಕು ನಮ್ಮ ಒಂದು ಹಕ್ಕಿನ ಒಪಿಯಸನ್ನು ನಾವು ಪಡೆಯಲೇಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಹಲೋ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಕಳಿಸ್ತಾ ಇರ್ತೀರಾ ಈ ಒಂದು ವಿಡಿಯೋನ ಕೂಡ ಶೇರ್ ಮಾಡಿ ತುಂಬ ಜನರು ಇದರಿಂದ ಸಪೋರ್ಟ್ ಮಾಡ್ತಾರೆ ಸೊ ಎಷ್ಟು ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ಹೋಗುತ್ತದೆ ನೆಕ್ಸ್ಟ್ ಅಪ್ಕಮಿಂಗ್ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಇದೆ ವಿಧಾನಸಭಾ ಚುನಾವಣೆಗಳಿದೆ ಸೊ ಆ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಪಬ್ಲಿಕ್ ಪವರ್ ಏನಿರುತ್ತೆ ಇದು ಡೆಮಾಕ್ರಸಿ ಇಲ್ಲಿ ಒಂದು ಪವರ್ ಏನಿರುತ್ತೆ ಅಲ್ಲಿರುತ್ತೆ ಪಬ್ಲಿಕ್ ಅಂದರೆ ನಾವೇನೇ ಸೊ ಏಳು ಲಕ್ಷ ಸರ್ಕಾರಿ ನೌಕರು ಮತ್ತು ಅವರ ಒಂದು ಅವಲಂಬಿತರೆಲ್ಲರೂ ಸೇರಿ ಐವತ್ತು ಲಕ್ಷ ಜನ ಆಗ್ತಾರೆ ಸೊ ಈ ಒಂದು ಸರ್ಕಾರ ನಮ್ಮ ಮಾತು ಕೇಳಿಲ್ಲ ಅಂದರೆ ಈ ಸರ್ಕಾರಕ್ಕೆ ಚುನಾವಣೆಯಲ್ಲಿ ಖಂಡಿತವಾಗೂ ನಾವು ಉತ್ತರವನ್ನು ಕೊಡೋಣ ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಒಂದು ಅಳಿಲು ಸೇವೆಯನ್ನು ಈ ವಿಡಿಯೋ ಶೇರ್ ಮಾಡಬೇಕು ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನರಿಗೆ ರೀಚ್ ಆಗುತ್ತೆ ಲೈಕ್ ಮಾಡೋದರಿಂದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸೊ ನಿಮಗೇನು ಅನಿಸುತ್ತದೆ ಈ ಒಂದು ಎನ್ ಪಿ ಎಸ್ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ